ನಮಗ್ ಮೈಸೂರು ಅಂದ್ರೆ ಒಂದು ಎಮೋಷನ್, ಕನ್ನಡ ಅಂದ್ರೆ ಒಂದು ಎಮೋಷನ್. ನಾವು ನಮ್ದೆಲ್ಲ ಸಿನಿಮಾಗಳು ಕನ್ನಡದ ಬಗ್ಗೆ ನಾವು ಜೈಕಾರ ಕೂತ್ಕೊಂಡೇ ಬರೋದು, ಅದ್ರಲ್ಲಿ ನಮ್ಗೇನು ಆ ಕಡೆ ಈ ಕಡೆ ಯೋಚನೆಗಳೇನು ಇಲ್ಲ. ನಮ್ಮ ಕನ್ನಡನ ಉಸಿರು, ಕನ್ನಡನ ಎಲ್ಲದು. ಸೊ ಆ ಥರದ ಒಂದು ಅಪ್ಪಟ ಕನ್ನಡ ಸಿನಿಮಾ. ನಂಗೆ ತುಂಬ ಖುಷಿ ಆಗೋದು ಏನಂದ್ರೆ, ಮೈಸೂರಿಗೆ ಕ್ಯಾಮ್ರಾ ಇಟ್ಟು ಮೈಸೂರು ಕ್ಯಾಮ್ರಾ ಇಟ್ಟು ಮೈಸೂರಲ್ಲಿ ಮೈಸೂರು ಕಾಲ ಆ್ಯಕ್ಟ್ ಮಾಡಿಸಿದ್ದೀನಿ ಅಂತ ಹೇಳಿದ್ದು. ತುಂಬ ಕಷ್ಟ ಕ್ಯಾಂಡಿಡ್ ಆಗಿ ನಿಂತ್ಕೊಂಡು ಶೂಟ್ ಮಾಡೋದು ತುಂಬ ಕಷ್ಟ. ಅದು ಇಡೀ ಮೈಸೂರನ್ನ ಬಳಸ್ಕೊಂಡು ಶೂಟ್ ಮಾಡಿರುವಂಥದ್ದು, ನಮ್ಮ ಮೈಸೂರು ಗಾಂಧಿನಗರದ ಒಂದು ಕಲ್ಚರ್ನ ಅದ್ಭುತವಾಗಿ ತೋರಿಸಿರುವಂಥದ್ದು ಎಲ್ಲವೂ ಅದ್ಭುತ ಈ ಸಿನಿಮಾದಲ್ಲಿ. ಸಿನಿಮಾದ ಕಾನ್ವರ್ಸೇಷನ್ಸ್ ಇರಲಿ, ಸಿನಿಮಾದಲ್ಲಿರೋ ಫಿಲಾಸಫಿ ಇರಲಿ, ಒಂದು ಎಳೆ ನಮ್ಮ ಇಡೀ ಮೈಸೂರು ಆರ್ಕೆಸ್ಟ್ರಾ ಹುಡುಗರಿಗೆ ಅಥವಾ ಎಲ್ರಿಗೂ ಯುವ ದಸರಾದಲ್ಲಿ ಆಡಬೇಕು ಅನ್ನೋ ಒಂದು ಒಂದು ಕನಸು ಐ ಥಿಂಕ್ ಎಳೆ ಹೇಳ್ಬೋದಲ್ಲ. ನಮ್ಮ ಸಿನಿಮಾ ಟ್ರೈಲರ್ ತೋರಿಸಿದೀವಿ ಅಂದ್ರೆ ಒಂದೇ ಒಂದು ಒಳ್ಳೆ ವೇದಿಕೆ ಸಿಕ್ಕರೆ ಸಾಕು ಅಂತ ಎಲ್ಲ ಕಲಾವಿದರು ಕಾಯ್ತಾ ಇರ್ತೀವಿ. ಆ ಥರ ಒಂದು ವೇದಿಕೆಗೆ ಹೊರದಾಡುವಂತ ಒಂದು ಹುಡುಗನ ಕತೆ ಅದು. ಅಷ್ಟೇ ಅಷ್ಟೇ ಈ ಸಿನಿಮಾ ಕತೆ. ಬಟ್ ಎಷ್ಟು ಡೀಟೇಲಿಂಗ್ ಆಗಿ ಎಷ್ಟು ಚೆನ್ನಾಗಿ ಅದನ್ನ ಶೂಟ್ ಮಾಡಿ ನಿಮ್ಮ ಮುಂದೆ ತಂದಿಟ್ಟಿದ್ದಾರೆ. ಪ್ರತಿಯೊಬ್ಬರು ಕಲಾವಿದರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಪೂರ್ಣ, ಬೆಂಡೆ, ಮಹಾದೇವ, ರಾಜಲಕ್ಷ್ಮಿ ಅವರು, ಎಲ್ಲರ ಕೆಲಸನೂ ಅದ್ಭುತವಾಗಿದೆ. ರವಿ, ಪ್ರತಿಯೊಬ್ಬರು ಎಲ್ಲ ನಮ್ಮ ಮೈಸೂರು ಕಲಾವಿದರು ಸೇರಿ ಅದ್ಭುತವಾಗಿ ಕಟ್ಟಿದ್ದಾರೆ. ನಾ ಏನಕ್ಕೆ ಇಷ್ಟೊಂದು ಮಾತಾಡ್ತಿದ್ದೀನಿ ಅಂದ್ರೆ ನನಗೆ ಎಮೋಷನ್ ಇದು, ಖಂಡಿತ ಕನ್ನಡದ ಎಮೋಷನ್ ಆಗುತ್ತೆ ಅಂತ.